ಇರತಕ್ಕಂತಹ ಕಾಲೇಜ್ ಮಕ್ಕಳಿಗೆ ನೀವು ಹೇಳಬೇಕು ಸರ್, ನಾರಾಯಣ ಗುರುಗಳಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥ ಮೂರು ಶ್ರೇಷ್ಠವಾಗಿರ್ತಕ್ಕಂಥ ಪಾಠಗಳು, ಗುರುಗಳ ಮೂಲಕ ಪಡಿಬೇಕಾದ ಮೂರು ಶ್ರೇಷ್ಠ ಪಾಠವನ್ನು ಕಾಲೇಜ್ ಮಕ್ಕಳಿಗೆ ಹೇಳಬೇಕು ನೀವು. ಒಂದು, ಕೇಳಿಸಿಕೊಳ್ಳುವ ಪ್ರವೃತ್ತಿಯನ್ನು ಶುರು ಮಾಡಬೇಕು. ಕೇಳಿಸಿಕೊಳ್ಳಿ ನೀವು ಅಷ್ಟೇ, ಬಹಳ ಮುಖ್ಯವಾದದ್ದು ಒಂದು. ಎರಡನೆಯದು, ಇನ್ನೊಬ್ಬನು ತನ್ನ ಹಾಗೆಯೇ ಎಂದು ಭಾವಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೋ ಅಷ್ಟನ್ನು ಮಾಡಿ. ಪೂರ್ತಿ ಸಾಧ್ಯ ಅಂತ ನಾನು ಭಾವಿಸುವುದಿಲ್ಲ. ಮೂರನೆಯದು, ದ್ವೇಷಿಸುವ ಪ್ರವೃತ್ತಿಯನ್ನು ಬಿಡಿ. ನಿಮಗೆ ಏನನ್ನು ಮಾಡಬೇಕು ಅದನ್ನು ಪ್ರೀತಿಸುವ ಮೂಲಕವೇ ಮಾಡಬಹುದು, ಮಾಡಲಿಕ್ಕೆ ಆಗುವುದಿಲ್ಲ ಅಂತಲ್ಲ. ಈಗ ನಮ್ಮಲ್ಲಿ ಓ ಯಾರಾದರೊಬ್ಬ ಸರಿ ಇಲ್ಲ ಅಂತ ಹೇಳಿದ್ರೆ, ನೀನು ಸರಿ ಇಲ್ಲ, ನೀನು ಅಂಥವ ಇಂಥವ ಹಾಗೆ ಹೀಗೆ ಅಂತ ಹೇಳಬೇಕಾಗಿಲ್ಲ, ಬದಲು ನೀನು ಹೀಗೆ ಮಾಡಿದರೆ ಚೆನ್ನಾಗಿರ್ತದೆ ಅಂತಲೂ ಹೇಳ್ಬೋದು. ಆಯಿತಾ? ಈಗ ಉದಾಹರಣೆ ನಾನು ಹೇಳ್ತೇನೆ. ಒಂದು, ನೀನು ಅಲ್ಲಿ ಹೋಗಬೇಡ ಅನ್ನೋ ಬದಲು ನೀನು ಇಲ್ಲಿಗೆ ಬರಬೇಕು ಅಂತ ಹೇಳ್ಬೋದಲ್ವಾ? ಹಾಗೆ ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ಯುವಕರಿಂದ ಹೀಗೆ ಆದಷ್ಟು ಬಹಳ ಒಳ್ಳೆಯದಾಗ್ತದೆ ಅಂತ ಸಂದೇಶ ಕೊಡಲಿಕ್ಕೆ ನಾನು ಯಾರು ಅಲ್ಲ.